ಕೆಲ ದಿನಗಳ ಹಿಂದೆ ಕೋಟದಲ್ಲಿ ನಡೆದಂತಹ ಒಂದು ಕೊರಗ ಸಮುದಾಯದ ಮೇಲಿನ ಪೊಲೀಸ್ ದೌರ್ಜನ್ಯ ವಿಚಾರವಾಗಿ ಇಂದು ಗೃಹ ಸಚಿವರು ಆ ಮನೆಗೆ ಭೇಟಿ ನೀಡಿದ್ದಾರೆ. ನೊಂದವರಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಅದೇ ರೀತಿಯಾಗಿ ಗೃಹ ಸಚಿವರ ಜೊತೆಯಾಗಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಕೊರಗ ಸಮುದಾಯದ ಮನೆಗೆ ಭೇಟಿ ನೀಡಿದ್ದಾರೆ ಗೃಹ ಸಚಿವರು. ಒಂದಷ್ಟು ವಿಚಾರವಾಗಿ ಆ ಒಂದು ಕೊರಗ ಸಮುದಾಯದ ಮನೆಯವರ ಜೊತೆ ಮಾತನಾಡಿದ್ದಾರೆ. ಸಂಪೂರ್ಣವಾದಂತಹ ಬೆಂಬಲವನ್ನು ನೀಡೋದಾಗಿ ಹೇಳಿದ್ದಾರೆ. ಕೋಟದೊಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊರಗ ಕಾಲೋನಿಯಲ್ಲಿ 5 ದಿನಗಳ ಹಿಂದೆ ಪೊಲೀಸ್ ದೌರ್ಜನ್ಯಕ್ಕೊಳಗಾದ ಕೊರಗ ಕುಟುಂಬವನ್ನು ಗೃಹ ಸಚಿವರು ಭೇಟಿ ಮಾಡಿದ್ದಾರೆ. ಕೊರಗ ಕಾಲೋನಿಗೆ ಮಧ್ಯಾಹ್ನ ಆಗಮಿಸಿದ ಗೃಹ ಸಚಿವರು ಮೆಹಂದಿ ದಿನದ ನಡೆದ ಪೂರ್ತಿ ವಿವರವನ್ನು ಕೇಳಿ ತಿಳ್ಕೊಂಡಿದ್ದಾರೆ. ಗೃಹ ಸಚಿವರಿಗೆ ಅಂದು ರಾತ್ರಿ ನಡೆದ ದೌರ್ಜನ್ಯದ ವಿವರಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಮನೆಯವರು ನಮಗೆ ಬದುಕುವ ಹಕ್ಕು ಇಲ್ಲವೇ ಎಂದು ಗೃಹ ಸಚಿವರ ಬಳಿ ಕೇಳಿದ್ದಾರೆ. ಗೃಹ ಸಚಿವರು ಇತರ ಅಧಿಕಾರಿಗಳ ಜೊತೆ ಭೇಟಿ ನೀಡಿದರೆ ಒಂದಷ್ಟು ಪರಿಶೀಲನೆಯನ್ನು ನಡೆಸಿದರು. ಅದೇ ರೀತಿಯಾಗಿ ಪೊಲೀಸರಲ್ಲಿ ಈ ಬಗ್ಗೆ ವಿವರಣೆಯನ್ನು ಕೇಳಿದ್ದಾರೆ. ಮದುಮಗನನ್ನು ಬಿಟ್ಟಿದ್ದಾರೆ. ಮದುಮಗನ ಅಣ್ಣ ಮತ್ತು ತಮ್ಮಂದಿರು ಮತ್ತು ಸಣ್ಣೊಂದು 22 ವರ್ಷದ ಹುಡುಗ ಇದ್ದ ಸತ್ಯನ್ ಅಂತೇಳಿ ಕಡೆಗೆ ನನ್ನ ಹೇಳಿ ಹೇಳಿ ಹೊಡಿತಾರೆ ಸರ್. ನಾವು ಏನು ತಪ್ಪು ಮಾಡಿದ್ದೇವೆ? ನಾವು ಮದ್ಯವ್ಯಸನಿಗಳಂತೆ ಸರ್. ನಾನು ಹುಟ್ಟಿದ ಮೇಲೆ ಇಲ್ಲಿ ಮದ್ಯವನ್ನು ಕುಡ್ದವಲ್ಲ, ಮತ್ತು ನಮ್ಮ ಹುಡುಗರಿಗೆಲ್ಲ ನಾವು ಮದ್ಯ ಕುಡಿಬಾರದು, ಈಶಾನದಲ್ಲಿ ಮುಂದೆ ಹೋಗ್ಬೇಕಂತ ನಾವು ಇದನ್ನೇ ಹೇಳುವರು. ನಾವು ಹೇಗೆ ಸರ್ ಮದ್ಯ ಕುಡಿಲಿಕ್ಕೆ ಸಾಧ್ಯ ಸರ್? ಈಗ ಗೊತ್ತಿದೆ, ನಾವು ಇಷ್ಟು ವರ್ಷದಿಂದ ನಾವು ಸಂಘಟನೆ ಕೆಲಸ ಮಾಡ್ತೇವೆ. ಕೊರಗರ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡಿದ್ರೆ ಬಿಟ್ಟರೆ ಒಂದೇ ಇಲಾಖೆ ಬಗ್ಗೆ ನಾವು ತಪ್ಪು ಮಾಹಿತಿಯನ್ನು ಕೊಡಲಿಲ್ಲ, ನಾವು ಕೊಡೋದು ಕೂಡ ಇಲ್ಲ ಸರ್. ಮತ್ತು ನಮ್ಮ ತಮ್ಮ ಇಲಾಖೆ ಬಗ್ಗೆ ನಮಗೆ ತುಂಬ ಗೌರವ ಇತ್ತು. ನಮ್ಮ ಇಷ್ಟು ವರ್ಷ ಸರ್ವಿಸ್ನಲ್ಲಿ ಇವತ್ತು ಒಂದೇ ಒಂದು ಪೊಲೀಸ್ ಕೇಸ್ಗಳು ಆಗದಿದ್ದಾಗ ನಾವು ನೋಡ್ಕೊಳ್ತೇವೆ. ಏನಾದರೂ ಸಣ್ಣ ಪುಟ್ಟ ಮಾತು ಮಾತಲ್ಲಿ ಬೆಳೆದ್ರು ಕೂಡ ಅದನ್ನು ನಾವು ರಾಜ್ಯ ಸಂದರ್ಭದಲ್ಲಿ ಕೇಸೇ ಕೊಡಲಿಲ್ಲ ನಾವು ಇದುವರೆಗೆ. ಆದರೆ ಏಕೈಕಿ ನಮ್ಮ ಮೇಲೆ ದಾಳಿ ಮಾಡ್ತಾರೆ ಅಂತ ಹೇಳಿದ್ರೆ ಅವಾಗಾದ್ರೆ ನಾವು ಇಲ್ಲಿ ಈ ಭೂಮಿಯಲ್ಲಿ ಇರುವುದೇ ಬೇಡ ಸರ್. ಮದುಮಗನನ್ನು ಬಿಟ್ಟಿದ್ದಾರೆ. ಮದುಮಗನ ಅಣ್ಣ ಮತ್ತು ತಮ್ಮಂದಿರು ಮತ್ತು ಸಣ್ಣೊಂದು 22 ವರ್ಷದ ಹುಡುಗ ಇದ್ದ ಸತ್ಯನ್ ಅಂತೇಳಿ ಕಡೆಗೆ ನಾನು